सो इन मुंदुवरेद भागदल्लि ओंदाद नंतर ओंदु कडेगे नडेयुत्ता इदे राजकीय निल्लोदिल्ल इल्लि खर्गे विषसर्प पद बळकेगे सिद्धरामय्यनवरु विषादवन्न व्यक्तपडिसिद्दारे खर्गे ईगागले विषादवन्न व्यक्तपडिसिद्दारे सो इन्नोब्बरिगे नोवागिदे अंत विषादवन्न व्यक्तपडिसिद्दारे ಮತ್ತೆ ಅದರ ಬಗ್ಗೆ ಚರ್ಚೆ ಯಾಕೆ ಪಶ್ಚಾತಾಪಕ್ಕಿಂತ ದೊಡ್ಡದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರು ಖರ್ಗೆ ಅವರು ಮೋದಿ ಅವರನ್ನ ವಿಷಸರ್ಪ ಅಂತ ಕರೆದಿದ್ದಕ್ಕೆ ಸಿದ್ದರಾಮಯ್ಯನವರು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಖರ್ಗೆ ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದಾರೆ ಇನ್ನೊಬ್ಬರಿಗೆ ನೋವಾಗಿದೆ ಅಂತ ಅವರು ವಿಷಾದ ವ್ಯಕ್ತಪಡಿಸಿ ಆಗಿದೆ ಮತ್ತೆ ಅದರ ಬಗ್ಗೆ ಎಲ್ಲ ಯಾಕೆ ಚರ್ಚೆ ಪಶ್ಚಾತಾಪಕ್ಕಿಂತ ದೊಡ್ಡದೇನೂ ಇಲ್ಲವಲ್ಲ ಅಂತ ಸಿದ್ದರಾಮಯ್ಯನವರು ಆಡಿದ ಮಾತಿದು ಇತ್ನಾಳಿಗೆಲ್ಲ ನಾನು ಇತ್ನಾಳಿಗೆಲ್ಲ ಉತ್ತರ ಕೊಡಕ ಹೋಗಲ್ಲ ನಾನು ಜನ ಬೇರೆವರಿಗೆ ನನ್ನ ಮಾತಿನಿಂದ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಹೇಳಿದ ಮೇಲೆ ಸಿ ಪಶ್ಚಾತಾಪಕ್ಕಿಂತ ಬೇರೆ ಶಿಕ್ಷೆ ಇದೆಯಾ ಇತ್ನಾಳಿಗೆಲ್ಲ ನಾನು ಇತ್ನಾಳಿಗೆಲ್ಲ ಉತ್ತರ ಕೊಡಕ ಹೋಗಲ್ಲ ನಾನು ಜನ ಬೇರೆವರಿಗೆ ನನ್ನ ಮಾತಿನಿಂದ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಹೇಳಿದ ಮೇಲೆ ಸಿ ಪಶ್ಚಾತಾಪಕ್ಕಿಂತ ಬೇರೆ ಶಿಕ್ಷೆ ಇದೆಯಾ ಇತ್ನಾಳಿಗೆಲ್ಲ ನಾನು ಇತ್ನಾಳಿಗೆಲ್ಲ ಉತ್ತರ ಕೊಡಕ ಹೋಗಲ್ಲ ನಾನು ಜನ ಬೇರೆವರಿಗೆ ನನ್ನ ಮಾತಿನಿಂದ ನೋವಾಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಹೇಳಿದ ಮೇಲೆ ಸಿ ಪಶ್ಚಾತಾಪಕ್ಕಿಂತ ಬೇರೆ ಶಿಕ್ಷೆ ಇದೆಯಾ ಇತ್ನಾಳಿಗೆ ಸೋ ಈಗ ಹೇಳಾಗಿದೆ ಏನು ಮಾಡಕಾಗೋದಿಲ್ಲ ಆ ಹೇಳಿಕೆಗೆ ತಕ್ಕಂತೆ ರಾಜಕೀಯವಾಗಿ ಅದನ್ನ ಬಳಕೆ ಮಾಡ್ಕೊಂಡೆ ಮಾಡ್ಕೊಳ್ಳುತ್ತಾರೆ ಬಟ್ ಅವರು ಕ್ಷಮೆಯನ್ನ ಕೂಡ ಕೇಳಿದ್ದಾರೆ ವಿಷಾದವನ್ನ ಕೂಡ ವ್ಯಕ್ತಪಡಿಸಿ ಹಾಕಿದೆ ಅದನ್ನ ಬಿಟ್ಟುಬಿಡಬೇಕು ಇಲ್ಲಿಗೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಬಟ್ ಅದಂಗೆ ಮುಂದುವರಿತಾ ಹೋಗುತ್ತೆ ಅದು ಆ ವಿಚಾರದಲ್ಲಿ ಕಾರಣ ಚುನಾವಣೆ ಇರೋದ್ರಿಂದ ಯಾವುದನ್ನು ಕೂಡ ಯಾವ ಪಕ್ಷವೂ ಕೂಡ ಬಿಡೋದಿಲ್ಲ ಅದರ ಬಳಕೆಯನ್ನ ಮಾಡ್ಕೊಂಡೆ ಮಾಡ್ಕೊಳ್ಳುತ್ತಾರೆ ಸೋ ಈಗ ಎಲ್ಲಿಗೆ ಹೋಗಿ ತಲುಪುತ್ತೋ ಇದು ರಾಜಕೀಯ ನೋಡಬೇಕು ಏನಾದರೂ ತಪ್ಪು ತಿಳ್ಕೊಂಡ್ರಿ ಮೋದಿ ಅಂದ್ರೆ ಈ ವಿಷದ ಆವಿದ್ದಂಗೆ ನೀವಂದ್ರೆ ಏ ಇದು ವಿಷಾದ ಇಲ್ಲ ನೋಡೋಣ ಸ್ವಲ್ಪ ನೆಕ್ ನೋಡೋಣ ನೆಕ್ಕಕ್ಕೆ ಹೋಗಿರಿ ನೆಕ್ಕರು ಸತ್ತ ಇಲ್ಲ ಇದು ವಿಷಾದನೋ ಎಲ್ಲೋ ಮೋದಿ ಕೊಟ್ಟಣ ಒಳ್ಳೆ ಮನುಷ್ಯನ ಪ್ರಧಾನಮಂತ್ರಿ ನಾವು ಸ್ವಲ್ಪ ನೋಡೋಣ ನೆಕ್ ನೋಡೋಣ ಅಂತ ಹೇಳಿ ಆ ವಿಷಯವನ್ನ ನೆಕ್ ನೋಡಿದ್ರೆ ನೀವು ಮಲಗೆ ಬಿಡ್ತೀರಲ್ಲೇ ಹಂಗೆ ನೀವು ಯಾವಾಗಲೂ ಕೂಡ ಚಿಂತೆ ಮಾಡ್ಬೇಕು ಈ ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅದು ಒಂದೇನಪ್ಪಾ ಅಂತಂದ್ರೆ ಹಾವಿದ್ದಂಗೆ ಅದಕ್ಕೆ ನೀವು ಹಿಂಗ ಸ್ವಲ್ಪ ನೆಕ್ ನೋಡ್ತೀನಿ ಅಂತಂದ್ರೆ ಅಲ್ಟಿಮೇಟ್ಲಿ ಅದು ಡೆತ್ ಅಪ್ಪ ಅಂತ ಹೇಳಿದ್ರು ಅವ್ರಿಗೆ ಹೇಳಿಲ್ಲ ಯಾಕಂದ್ರೆ ನಾ ಹೇಳಿದ ಮೊದ್ಲೇನೆ ವೈಯಕ್ತಿಕವಾಗಿ ನಾ ಯಾರಿಗೂ ಹೇಳೋದೂ ಇಲ್ಲ ಈಗೂ ಹೇಳಿನಿ ವೈಯಕ್ತಿಕವಾಗಿ ಯಾರ ಬಗ್ಗೆ ನನಗೆ ಅಸೂಯೆ ಇಲ್ಲ ನಿಮ್ಮ ಐಡಿಯಾಲಜಿ ಏನಿದೆ ಅದು ಒಂದು ವಿಷದಂಗಿದೆ ಆ ಐಡಿಯಾಲಜಿ ನೀವು ಸಪೋರ್ಟ್ ಮಾಡಿದ್ರೆ ನಾ ನೆಕ್ ನೋಡ್ತೀನಿ ಅಂತಂದ್ರೆ ಡೆತ್ ಇಸ್ ಸರ್ಟ್ ಒಬ್ಬ ವ್ಯಕ್ತಿಗೆ ನಾನು ನೋವು ಉಂಟು ಮಾಡಬೇಕು ಆ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತ ಎಂದೂ ಕೂಡ ಹೇಳಿಲ್ಲ ಯಾರಿಗಾದ್ರೂ ಇದ್ರ ತಪ್ಪು ತಿಳುವಳಿಕೆ ಆದ್ರೆ ದಯವಿಟ್ಟು ನನ್ನ ಶಬ್ದದಿಂದ ನನ್ನ ಹೇಳಿಕೆಯಿಂದ ಯಾರಿಗೆ ತಪ್ಪರ್ಥ ಆಗಿದ್ರೆ ನೋವಾಗಿದ್ರೆ ಅದರ ಬಗ್ಗೆ ನಾನು ವಿಶೇಷವಾಗಿ ನನ್ನ ಖೇದವನ್ನ ವ್ಯಕ್ತಪಡಿಸ್ತೇನೆ ಮತ್ತು ಈ ರೀತಿಯಾಗಿ ತಿರ್ಚಿ ಮುರ್ಚಿ ಹೇಳತಕ್ಕಂಥದ್ದು ಸರಿಯಲ್ಲ ಆರ್ ಎಸ್ ಎಸ್ ಬಿಜೆಪಿ ವಿರುದ್ಧ ಅದರ ತತ್ವದ ವಿರುದ್ಧ ಅದಕ್ಕೆ ಸಪೋರ್ಟ್ ಮಾಡತಕ್ಕಂತ ಜನರ ವಿರುದ್ಧ ನನ್ನ ಹೋರಾಟ ಕಾಯಂವಾಗಿರುತ್ತೆ ತಿರ್ಚಿ ಮುರ್ಚಿ ಯಾವುದೇ ಇಲ್ಲ ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ತೋರಿಸಿದ್ದಾರೆ ಅದಕ್ಕೆ ತಿರ್ಚಿ ಮುರ್ಚಿ ಅನ್ನುವಂಥದ್ದನ್ನು ಮೋಸ್ಟ್ಲಿ ಅವರೇ ಹೇಳಿರುವಂಥ ಹೇಳಿಕೆಗಳಿಗೆ ಹೇಳ್ತಾ ಇರ್ಬೋದೇನೋ